ನಿನ್ನೆ ನೋಟಿಸ್ ಕೊಡಲಾಗಿತ್ತು ಇಂದು ಡಿಕೆ ಶಿವಕುಮಾರ್ ಮನೆಗೆ ಬಂದಿದೆ ವೈದ್ಯರ ತಂಡ ಡಿಕೆ ಶಿವಕುಮಾರ್ಗೆ ಕೋವಿಡ್ ಟೆಸ್ಟ್ ಮಾಡಲು ಆಗಮನ ಕನಕಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಆಗಮಿಸಿದ್ದಾರೆ ಕೋವಿಡ್ ಟೆಸ್ಟ್ ಗೆ ಇವತ್ತಾದರೂ ಡಿಕೆಶಿ ಒಪ್ತಾರ ಮೊನ್ನೆ ಟೆಸ್ಟ್ ಗೆ ನಿರಾಕರಿಸಿ ಆವಾಜ್ ಹಾಕಿದ್ರು ಡಿಕೆ ಶಿವಕುಮಾರ್ ಇವತ್ತಾದರೂ ಟೆಸ್ಟ್ ಗೆ ಒಪ್ತಾರ ಮಧ್ಯರಾತ್ರಿ ಪೊಲೀಸರೊಂದಿಗೆ ಅಧಿಕಾರಿಗಳು ಬಂದು ಪಾದಯಾತ್ರೆ ನಿಲ್ಲಿಸುವಂತೆ ನೋಟಿಸ್ ಕೊಟ್ಟು ಹೋಗಿದ್ದಾರೆ ಈಗ ಬೆಳಗ್ಗೆ ವೈದ್ಯರ ತಂಡ ಬಂದಿದೆ ಕೋವಿಡ್ ಟೆಸ್ಟ್ ಮಾಡೋದಕ್ಕಾಗಿ ಡಿಕೆ ಶಿವಕುಮಾರ್ ಅವರಿಗೆ ಕೋವಿಡ್ ಟೆಸ್ಟ್ ಮಾಡೋದಕ್ಕಾಗಿ ಆಗಮಿಸಿದೆ ಈ ವೈದ್ಯರ ತಂಡ ಕನಕಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಆಗಮಿಸಿದ್ದಾರೆ ಆದರೆ ಇವತ್ತಾದರೂ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳೋದಕ್ಕೆ ಡಿಕೆಶಿ ಒಪ್ತಾರ ಮೊನ್ನೆ ಟೆಸ್ಟ್ ಗೆ ನಿರಾಕರಿಸಿದ್ರು ಬಂದಂತ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ರು ಡಿಕೆಶಿ ಐ ಆಮ್ ಫಿಟ್ ಅಂಡ್ ಫೈನ್ ನಾನು ಯಾಕೆ ಟೆಸ್ಟ್ ಮಾಡಿಸಿಕೊಳ್ಳಿ ಅಂತ ಪ್ರಶ್ನಿಸಿದ್ರು ಸರ್ಕಾರದ ವಿರುದ್ಧ ಕೂಡ ಕೆಂಡಕಾರಿದ್ರು ಆದರೆ ಇವತ್ತು ಕನಕಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಡಿಕೆಶಿ ನಿವಾಸಕ್ಕೆ ಆಗಮಿಸಿರುವ ಹಿನ್ನೆಲೆಯಲ್ಲಿ ಇವತ್ತು ಟೆಸ್ಟ್ ಮಾಡಿಸಿಕೊಳ್ತಾರ ಡಿಕೆಶಿ ಕುಮಾರ್ ಕನಕಪುರದ ಡಿಕೆಶಿ ಮನೆ ಮುಂದೆ ಮತ್ತೆ ಹೈ ಡ್ರಾಮಾ ಎಸ್ ಕೋವಿಡ್ ಟೆಸ್ಟ್ ಗೆ ಸಮ್ಮತಿಸಿದ್ರು ಡಿಕೆಶಿ ಕುಮಾರ್ ಸ್ವಾಬ್ ಟೆಸ್ಟ್ ಗೆ ಕೋಳಪಡ್ತಿದ್ದಾರೆ ಡಿಕೆಶಿ ಕುಮಾರ್ ವೈದ್ಯರ ತಂಡ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಆಗಮಿಸಿದ್ದು ತನಗೂ ಟೆಸ್ಟ್ ಮಾಡಿಸಿಕೊಳ್ಳೋದಕ್ಕೆ ಒಪ್ಪಿಕೊಂಡ್ರು ಡಿಕೆಶಿ ಕುಮಾರ್ ಮೊನ್ನೆ ಟೆಸ್ಟ್ ಗೆ ನಿರಾಕರಿಸಿ ಆವಾಜ್ ಹಾಕಿದ್ರು ಇವತ್ತು ಟೆಸ್ಟ್ ಮಾಡಿಸಿಕೊಳ್ಳೋದಕ್ಕೆ ಒಪ್ಪಿಕೊಂಡಿದ್ದಾರೆ ಈಗಾಗಲೇ ಸ್ವಾಬ್ ಟೆಸ್ಟ್ ಕೂಡ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಮನೆಯ ಎದುರುಗಡೆಯ ಚಿತ್ರಣ ಇದು ನೆನ್ನೆ ಅಧಿಕಾರಿಗಳ ತಂಡ ಬಂದಿತ್ತು ಪಾದಯಾತ್ರೆ ನಿಲ್ಲಿಸುವಂತೆ ನೋಟಿಸ್ ಕೊಟ್ಟು ಹೋಗಿದ್ದಾರೆ ಇವತ್ತು ವೈದ್ಯರ ತಂಡ ಬಂದಿದೆ ಕನಕಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಆಗಮಿಸಿದ್ದಾರೆ ಕೋವಿಡ್ ಟೆಸ್ಟ್ ಗೆ ಕೊನೆಗೂ ಒಪ್ಪಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆಶಿ ಮನೆ ಮುಂದೆ ಹೈ ಡ್ರಾಮಾ ಕೊರೋನಾ ಟೆಸ್ಟ್ ಗಿಂತ ಸ್ಯಾಂಪಲ್ ಕೊಟ್ಟಿದ್ದಾರೆ ಡಿಕೆಶಿ ನೆನ್ನೆ ನೋಟಿಸ್ ಪಡೆಯೋದಕ್ಕೆ ನಿರಾಕರಿಸಿದ್ರು ಡಿಕೆ ಶಿವಕುಮಾರ್ ಇಂದು ಕೋವಿಡ್ ಟೆಸ್ಟ್ ಗೆ ಒಪ್ಪಿಕೊಂಡಿದ್ದಾರೆ ನೆನ್ನೆ ನೋಟಿಸ್ ಪಡೆಯೋದಕ್ಕೆ ನಿರಾಕರಿಸಿದಂತ ಹಿನ್ನೆಲೆಯಲ್ಲಿ ಅವರ ಮನೆ ಎದುರುಗಡೆ ನೋಟಿಸ್ ಅಂಟಿಸಿ ಹೋಗಿದ್ರು ಅಧಿಕಾರಿಗಳು ಇವತ್ತು ಕೋವಿಡ್ ಟೆಸ್ಟ್ ಗೆ ವೈದ್ಯಾಧಿಕಾರಿಗಳು ಬಂದಿದ್ದಾರೆ ಈ ಬಾರಿ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳೋದಕ್ಕೆ ಕೊನೆಗೂ ಒಪ್ಪಿಕೊಂಡ್ರು ಡಿಕೆ ಶಿವಕುಮಾರ್ ಈಗಾಗಲೇ ಟೆಸ್ಟ್ ಗೆ ಒಳಪಟ್ಟಿದ್ದಾರೆ ಟೆಸ್ಟ್ ಗೆ ಸ್ಯಾಂಪಲ್ ಕೂಡ ನೀಡಿದ್ದಾರೆ ಡಿಕೆ ಎಸ್ ಸ್ವಾಬ್ ಟೆಸ್ಟ್ ಅನ್ನು ಪಡೆದು ಅವರ ಸ್ಯಾಂಪಲ್ ಅನ್ನು ಪಡೆದುಕೊಂಡು ಸ್ಯಾಂಪಲ್ ಪಡೆದು ವೈದ್ಯಾಧಿಕಾರಿಗಳು ಅಲ್ಲಿಂದ ತೆರಳುತ್ತಾ ಇರುವಂತ ದೃಶ್ಯ ಇದು ಡಿಕೆ ಶಿವಕುಮಾರ್ ಮನೆಯಿಂದ ಹೊರಟಿದ್ದಾರೆ ವೈದ್ಯಾಧಿಕಾರಿಗಳು ಕನಕಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ತಂಡ ಸ್ವಾಬ್ ಟೆಸ್ಟ್ ಗೆಂದು ಬಂದಿತ್ತು ಡಿಕೆ ಶಿವಕುಮಾರ್ ಅವರ ಸ್ಯಾಂಪಲ್ ಅನ್ನು ಪಡೆದು ಈಗ ಅಲ್ಲಿಂದ ತೆರಳುತ್ತಾ ಇದ್ದ ಈಗ ರಿಪೋರ್ಟ್ ಗಾಗಿ ಕಾಯಬೇಕಾಗಿದೆ ಕೊನೆಗೂ ಕೊರೋನಾ ಟೆಸ್ಟ್ ಗೆ ಒಪ್ಪಿಕೊಂಡಂತಹ ಡಿಕೆ ಶಿವಕುಮಾರ್ ಸ್ಯಾಂಪಲ್ ಕೊಟ್ಟಿದ್ದಾರೆ ಸ್ಯಾಂಪಲ್ ಪಡೆದು ಈಗ ಅಲ್ಲಿಂದ ಹೊರಡ್ತಾ ಇದ್ದಾರೆ ವೈದ್ಯಾಧಿಕಾರಿಗಳು ಬೆಳ್ಳಂ ಬೆಳಗ್ಗೆ ಕನಕಪುರದ ಡಿಕೆಶಿ ನಿವಾಸದ ಬಳಿ ನಡೀತಾ ಇರುವಂತಹ ಚಿತ್ರಣ ಇದು ಅದರ ನೇರ ದೃಶ್ಯಾವಳಿಗಳು ಮೇಕೆದಾಟು ಮಹಾಕಾಳಗದಲ್ಲಿ ಜನರನ್ನ ಸೇರಿಸಿಕೊಂಡು ಪಾದಯಾತ್ರೆ ನಡೆಸ್ತಾ ಇದ್ರು ಅಂತ ಕೊರೋನಾ ಟೆಸ್ಟ್ ಗೆ ಮೊನ್ನೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಆವಾಜ್ ಕಳಿಸಿದ್ರು ಆದರೆ ಇವತ್ತು ಅವರ ಮನೆ ಬಾಗಿಲಿಗೆ ವೈದ್ಯಾಧಿಕಾರಿಗಳು ಬಂದು ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಟೆಸ್ಟ್ ಮಾಡಿಸಿಕೊಂಡ್ರು ಸ್ಯಾಂಪಲ್ ಕೊಟ್ಟಿದ್ದಾರೆ ಆ ಸ್ಯಾಂಪಲ್ ಪಡೆದು ಈಗ ವೈದ್ಯಾಧಿಕಾರಿಗಳು ತೆರಳಿದ್ದಾರೆ ಈಗ ರಿಪೋರ್ಟ್ ಗಾಗಿ ಕಾಯಲಾಗ್ತಾ ಇದೆ ಇದು ಕನಕಪುರದ ಡಿಕೆಶಿ ನಿವಾಸದ ಬಳಿಯ ಚಿತ್ರಣ ಈಗಾಗಲೇ ಬಂದಂತಹ ಅಧಿಕಾರಿಗಳು ವೈದ್ಯಾಧಿಕಾರಿಗಳ ತಂಡ ಡಿಕೆ ಶಿವಕುಮಾರ್ ಕೊರೋನಾ ಟೆಸ್ಟ್ ಗೆ ಒಪ್ಪಿಕೊಂಡಂತಹ ಹಿನ್ನೆಲೆಯಲ್ಲಿ ಅವರ ಸ್ಯಾಂಪಲ್ ಪಡೆದು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಅಲ್ಲಿ ಸಿಬ್ಬಂದಿಯ ಕೈಯಲ್ಲಿರುವಂತಹ ಬಾಕ್ಸ್ ಅನ್ನು ಸ್ವಾಬ್ ಟೆಸ್ಟ್ ನಡೆಸಿ ಆ ಸ್ಯಾಂಪಲ್ ಅನ್ನು ಪಡೆದುಕೊಂಡಿದ್ದಾರೆ ಅದನ್ನು ಪಡೆದು ಈಗ ಅಲ್ಲಿಂದ ತೆರಳುತ್ತಾ ಇದ್ದಂತಹ ದೃಶ್ಯ ಇದು
ಕೊನೆಗೂ ಟೆಸ್ಟ್ ಮಾಡಿಸ್ಕೊಂಡ್ರು ಡಿಕೆ ಶಿವಕುಮಾರ್. ಮೊನ್ನೆ ನಿರಾಕರಿಸಿದ್ರು. ಟೆಸ್ಟ್ ಮಾಡಕ್ಕೆ ಬಂದಂತಹ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ರು. ಇವತ್ತು ಒಪ್ಪಿಕೊಂಡಿದ್ದಾರೆ, ಟೆಸ್ಟ್ ಮಾಡಿ ಅಲ್ಲಿಂದ ತೆರಳುತ್ತಾ ಇದ್ದಾರೆ. ಎಸ್ ನಮ್ಮ ರಿಪೋರ್ಟರ್ ಪ್ರದೀಪ್ ಈಗ ಡಿಕೆ ಶಿವಕುಮಾರ್ ಅವರ ಕನಕಪುರದ ನಿವಾಸದ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಡಿಕೆ ಶಿವಕುಮಾರ್ ಈ ಬಾರಿ ಕೊನೆಗೂ ಕೊರೋನಾ ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ, ಅವರು ಫಿಟ್ ಅಂಡ್ ಫೈನ್ ಆಗಿದ್ರಾ ಅಥವಾ ಏನಾದರೂ ಸಿಂಪ್ಟಮ್ಸ್ ಗಳಿತ್ತ ಅಥವಾ ವೈದ್ಯ ಅಧಿಕಾರಿಗಳು ಬಂದಂತಹ ಹಿನ್ನೆಲೆಯಲ್ಲಿ ಟೆಸ್ಟ್ ಮಾಡಿಸ್ಕೊಂಡಿದ್ದ? ಪ್ರತಿಮಾ, ಮೊನ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವತಃ ಡಿ ಎಚ್ ಒ ಅವರು ಹೋಗಿದ್ರು, ಕೊರೋನಾ ಸ್ಯಾಂಪಲ್ಸ್ನ ಸ್ವಾಬ್ ಕೊಡುವಂತ ಕೇಳಿದರು. ಆದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಇವೆಲ್ಲದಕ್ಕೂ ನಿರಾಕರಣೆ ಮಾಡಿದರು. ನನಗ್ಯಾಕೆ ಟೆಸ್ಟ್, ನಾನು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ ಅನ್ನೋ ಮಾತುಗಳನ್ನು ಮೊನ್ನೆ ಡಿ ಎಚ್ ಒಗೆ ಹೇಳಿದರು. ಆದರೆ ಇವತ್ತು ಬೆಳಗ್ಗೆ ಈಗಾಗಲೇ ಕನಕಪುರ ವೈದ್ಯಾಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದರು. ಮನೆಗೆ ಬಂದು ಈಗಾಗಲೇ ಅವರ ಸ್ಯಾಂಪಲ್ಸನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತು ಯಾವುದೇ ನಿರಾಕರಣೆಯನ್ನು ಅವರು ಮಾಡಲಿಲ್ಲ. ಈಗಾಗಲೇ ಸ್ವಾಬನ್ನು ಕಲೆಕ್ಟ್ ಮಾಡಿ ವೈದ್ಯಾಧಿಕಾರಿಗಳು ತೆರಳಿರುವಂಥದ್ದು. ಇನ್ನಷ್ಟೇ ರಿಪೋರ್ಟನ್ನು ಕಾಯಬೇಕಾಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಪಾಸಿಟಿವಾ ಅಥವಾ ನೆಗೆಟಿವಾ ಏನು ಅನ್ನೋದನ್ನು ಕಾಯಬೇಕಾಗಿದೆ. ಆದರೆ ಇವತ್ತು ಸ್ಯಾಂಪಲ್ಸನ್ನು ಯಾವುದೇ ಚಕಾರ ಇರ್ತದೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥದ್ದು. ಆದರೆ ಮೊನ್ನೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು, ಇದು ಷಡ್ಯಂತ್ರ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಆದರೆ ಇವತ್ತು ವೈದ್ಯಾಧಿಕಾರಿಗಳು, ಡಾಕ್ಟರ್ ಮಲ್ಲೇಶ್ ಎಂಬುವರು ಕನಕಪುರ ವೈದ್ಯಾಧಿಕಾರಿ ಬಂದಿದ್ದರು. ಅವರು ಬಂದ ತಕ್ಷಣ ಕೆಲವೇ ಕೆಲವು 5 ನಿಮಿಷಗಳಲ್ಲಿ ಸ್ವಾಬ್ ಕಲೆಕ್ಟನ್ನು ಮಾಡಿರುವಂಥದ್ದು. ಈಗಾಗಲೇ ಸ್ವಾಬ್ ಕಲೆಕ್ಟ್ ಮಾಡಿ ಈಗ ಕನಕಪುರ ನಿವಾಸದಿಂದ ವೈದ್ಯಾಧಿಕಾರಿಗಳು ತೆರಳಿರುವಂಥದ್ದು. ಈಗಾಗಲೇ ಭಾರಿ ಕುತೂಹಲ ಇದೆ, ಸ್ವಾಬ್ ಟೆಸ್ಟ್ ನೆಗೆಟಿವ್ ಬರುತ್ತಾ ಅಥವಾ ಪಾಸಿಟಿವ್ ಬರುತ್ತಾ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೋಗ ಲಕ್ಷಣಗಳು ಇಲ್ಲ ಅಂತ ಈಗಾಗಲೇ ಕೆಲವೊಂದು ಮಾಹಿತಿಗಳು ಬರ್ತಾ ಇದೆ. ಆದರೂ ಕೂಡ ಈಗಾಗಲೇ ಟೆಸ್ಟ್ ರಿಪೋರ್ಟ್ಗೆ ಕಾಯಬೇಕಾಗಿದೆ, ನೆಗೆಟಿವ್ ಬರುತ್ತಾ ಅಥವಾ ಪಾಸಿಟಿವ್ ಬರುತ್ತಾ. ಸಾಕಷ್ಟು ಕುತೂಹಲ ಕೂಡ ಇದೆ ಪ್ರತಿಮಾ. ಜೊತೆಗೆ ನಿನ್ನೆ ರಾತ್ರಿ ಕೂಡ ಮಧ್ಯರಾತ್ರಿ ಹೈ ಡ್ರಾಮಾ ನಡೀತು ಅಲ್ಲಿ ಪ್ರದೀಪ್. ಅಧಿಕಾರಿಗಳ ತಂಡ ಬಂದು ನೋಟಿಸ್ ಕೊಟ್ಟರು ಪಾದಯಾತ್ರೆ ನಿಲ್ಲಿಸುವಂತೆ, ಗೇಟ್ಗೆ ಅದನ್ನು ಅಂಟಿಸಿ ಹೋಗಿದ್ರು. ಅದು ಹಾಗೆ ಇದೆಯಾ, ಆ ವಿಚಾರವಾಗಿ ಸಂಬಂಧಪಟ್ಟಂತೆ ಏನು ನಿರ್ಧಾರ ಕೈಗೊಂಡಿದ್ದಾರೆ, ಆ ನಿಟ್ಟಿನಲ್ಲಿ ಏನು ಮೂಮೆಂಟ್ಸ್ ಅಲ್ಲಿ ನಡೀತಾ ಇದೆ, ಏನಾದರೂ ಗಮನಕ್ಕೆ ಬರ್ತಿದೆಯಾ? ಪ್ರತಿಮಾ, ನಿನ್ನೆ ಹೈಕೋರ್ಟ್ ಸೂಚನೆ ಮೇರೆ ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ತು. ಸರ್ಕಾರ ಮುಖ್ಯ ಕಾರ್ಯದರ್ಶಿ ರವಿ ಅವರು ರಾಮನಗರ SP ಮತ್ತು ಜಿಲ್ಲಾಧಿಕಾರಿಗಳಿಗೆ ಪಾದಯಾತ್ರೆ ನಿಲ್ಲಿಸುವಂತೆ ಖಡಕ್ ಸೂಚನೆಯನ್ನು ಕೂಡ ನೀಡಿದರು. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್, ರಾಮನಗರ ಪೊಲೀಸರು ಮತ್ತು ಜಿಲ್ಲಾಡಳಿತ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲು ಈಗಾಗಲೇ ಮುಂದಾಗಿರುವಂಥದ್ದು. ನಿನ್ನೆ ರಾತ್ರಿ ಸುಮಾರು 12:30 ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಏನು ಮುಖ್ಯ ಕಾರ್ಯದರ್ಶಿಗಳು ಹೊರಡಿಸಿದ್ರು, ಪಾದಯಾತ್ರೆಯನ್ನು ರದ್ದು ಮಾಡುವಂತೆ ಒಂದು ನೋಟಿಸನ್ನು ಇಶ್ಯೂ ಮಾಡಿದರು. ಆ ನೋಟಿಸನ್ನು ಕೊಡಲಿಕ್ಕೆ ಸ್ವತಃ ಪೊಲೀಸ್ ಇಲಾಖೆಯಿಂದ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದಿದ್ದರು. ಆದರೆ ಡಿ ಕೆ ಶಿವಕುಮಾರ್ ಅವರು ಆ ನೋಟಿಸನ್ನು ಸ್ವೀಕರಿಸಲಿಲ್ಲ. ಈ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಮನೆಯ ನಿವಾಸದ ಗೇಟ್ಗೆ ಆ ಒಂದು ನೋಟಿಸನ್ನು ಅಂಟಿಸಿ ಹೋಗಿದ್ರು. ಆದರೆ ಈ ಬೆಳಗ್ಗೆ ಆ ನೋಟಿಸ್ ಕಾಣ್ತಾ ಇಲ್ಲ, ರಾತ್ರಿಯೇ ಆ ನೋಟಿಸ್ ಎಲ್ಲಿ ಹೋಯ್ತು ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಆದರೆ ಪೊಲೀಸ್ ಇಲಾಖೆ ಈಗಾಗಲೇ ಖಡಕ್ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಯಾವುದೇ ಕಾರಣಕ್ಕೂ ಪಾದಯಾತ್ರೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಂತೆ ಕಾಣ್ತಾ ಇದೆ. ಯಾಕಂದರೆ ರಾಮನಗರ ಸುತ್ತಮುತ್ತ ಈಗಾಗಲೇ ನಾಕಾಬಂದಿಗಳನ್ನು ಹಾಕಿರುವಂಥದ್ದು, ರಾಮನಗರ ಡಿಸ್ಟಿಕ್ಕಿಗೆ ಪಾದಯಾತ್ರೆಗೆ ಅಂತ ಬರುವವರನ್ನು ಈಗಾಗಲೇ ತಡೆಯುವ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು ಪೊಲೀಸ್ ಇಲಾಖೆ. ಸುಮಾರು 7-8 ಚೆಕ್ಪೋಸ್ಟ್ಗಳನ್ನು ಈಗಾಗಲೇ ಹಾಕಿರುವಂಥದ್ದು ರಾಮನಗರ ಸುತ್ತಮುತ್ತ ಬಿಡದಿ ಆಗಿರ್ಬೋದು, ಹಾಗೆ ಮೈಸೂರು ಭಾಗದಿಂದ ರಾಮನಗರಕ್ಕೆ ಬರುವಂಥ ರಸ್ತೆಯಲ್ಲಿ ಆಗಿರ್ಬೋದು, ಹಾಗೆ ಸುತ್ತಮುತ್ತ ರಾಮನಗರಕ್ಕೆ ಸುಮಾರು 8 ಚೆಕ್ಪೋಸ್ಟ್ಗಳನ್ನು ಹಾಕಿರುವಂಥದ್ದು. ಯಾರೇ ಕಾರ್ಯಕರ್ತರು ರಾಮನಗರಕ್ಕೆ ಬರುವರಿದ್ದರೆ, ಅದು ಪಾದಯಾತ್ರೆಗೆ ಬರುವರಿದ್ದರೆ ಅವರನ್ನು ಅಲ್ಲೇ ತಡೆದು ಬಂಧಿಸುವ ಕೆಲಸವನ್ನು ಪೊಲೀಸರು ಮಾಡಲಿಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ನಡೆಯನ್ನು ನೋಡಿದರೆ ಪೊಲೀಸರು ಇವತ್ತು ಯಾವುದೇ ಕಾರಣಕ್ಕೂ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅಥವಾ ಕಾಂಗ್ರೆಸ್ ಪಕ್ಷ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಆಗಿದೆ.
ಆದರೆ ಒಂದು ಮಾಹಿತಿಯ ಪ್ರಕಾರ ಇವತ್ತು ಸುಮಾರು 10 ಗಂಟೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರು ಪ್ರಮುಖ ನಾಯಕರು ಸಭೆಯನ್ನ ಸೇರಲಿದ್ದಾರೆ ರಾಮನಗರದಲ್ಲಿ ಅಲ್ಲಿ ಪಾದಯಾತ್ರೆಯನ್ನ ಮುಂದುವರಿಸಬೇಕಾ ಅಥವಾ ಬೇಡವಾ ಅನ್ನೋದು ನಿರ್ಧಾರವನ್ನ ತೆಗೆದುಕೊಳ್ಳಲಾದರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಆದರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಯಾವುದೇ ಕಾರಣಕ್ಕೂ ಪಾದಯಾತ್ರೆಗೆ ಅವಕಾಶವನ್ನ ಮಾಡ್ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು ಒಂದು ವೇಳೆ ಪಾದಯಾತ್ರೆಗೆ ಮುಂದಾದರೆ ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಬಂಧನ ಮಾಡೋಕ್ಕೂ ಈಗಾಗಲೇ ರೆಡಿ ಆಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರುವಂತದ್ದು ಪಾದಯಾತ್ರೆಗೆ ಅವಕಾಶವನ್ನು ಕೊಟ್ಟಿದ್ರ ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಅವರ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋ ಮಾತುಗಳನ್ನು ಹೈಕೋರ್ಟ್ ಸೂಚನೆ ನೀಡಿರುವಂತದ್ದು ಹಾಗಾಗಿ ಸರ್ಕಾರ ಹೈಕೋರ್ಟ್ನ ಸೂಚನೆಯನ್ನು ಈಗಾಗಲೇ ಪಾಲನೆ ಮಾಡಲಿಕ್ಕೆ ರೆಡಿ ಆಗಿರುವಂಥದ್ದು ಯಾಕಂದರೆ ಒಂದು ದಿನದೊಳಗೆ ರಿಪೋರ್ಟನ್ನು ಕೇಳಿರುವಂಥದ್ದು ಸರ್ಕಾರ ನೀವೆಲ್ಲ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಒಂದು ವೇಳೆ ನೀವೇನಾದ್ರೂ ಪರ್ಮಿಷನ್ ಕೊಟ್ಟಿದ್ದೀರಾ ಅಥವಾ ಕೊಟ್ಟಿಲ್ಲ ಅಂತಂದರೆ ಯಾಕೆ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದ್ದೀರಿ ಇವೆಲ್ಲವನ್ನು ಹೈಕೋರ್ಟ್ ಕ್ವಶನ್ಸನ್ನು ಮಾಡಿರುವಂಥದ್ದು ಹಾಗೆ ಒಂದು ದಿನದೊಳಗೆ ಸರ್ಕಾರ ಮತ್ತು KPCCಯು ಕೂಡ ಈ ಎಲ್ಲ ಕ್ರಮಗಳು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ರಿಪೋರ್ಟನ್ನು ಸಲ್ಲಿಕೆ ಮಾಡಲಿಕ್ಕೂ ಸೂಚನೆಯನ್ನು ನೀಡಿದೆ ಹಾಗಾಗಿ ನಾವು ಏನು ಮಾಡಿದ್ದೇವೆ ಆ್ಯಕ್ಷನ್ಸ್ ಪ್ಲ್ಯಾನನ್ನು ಅನ್ನೋದಕ್ಕೆ ತೋರಿಸ್ಲಿಕ್ಕೆ ಇವತ್ತು ಸರ್ಕಾರ ಪಾದಯಾತ್ರೆಯನ್ನು ನಿಲ್ಲಿಸಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಪ್ರತಿಮಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.